ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹೆಲ್ತಿ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಅದೇ ರಾಗಿ ಅಂಬಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಸಿಗೆ ಟೈಮಲ್ಲಿ ಈ ಥರ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇವಾಗ ರಾಗಿ ಅಂಬಲಿ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಎರಡನೇ ಹತ್ರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಂಗು ಚಿಟಿಕೆಯಷ್ಟು ತೊಗೊಂಡಿದ್ದೀನಿ. ಮೊಸರು ಕಾಲು ಕಪ್ಪಷ್ಟು ಬೇಕಾಗುತ್ತೆ. ರಾಗಿ ಇಟ್ಟು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು 2 ಗ್ಲಾಸಷ್ಟು ಬೇಕಾಗುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸ್ಟೌವ್ ಹಚ್ಚಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನೀರು ಬಿಸಿ ಆಗಬೇಕು. ಅಷ್ಟೊತ್ತರಲ್ಲಿ ನಾವು ರಾಗಿ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲಸ್ಕೊಳ್ಳೋಣ. ಅದಕ್ಕೆ 3 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1/2 ಗ್ಲಾಸಷ್ಟು ನೀರು ಹಾಕೊತಾ ಇದ್ದೀನಿ. ನಮಗಿಲ್ಲಿ ನೀರು ರಾಗಿ ಹಿಟ್ಟು ನಾವು ಯಾವ ಥರ ತೊಗೊತೀರಿ ಆ ಕ್ವಾಂಟಿಟಿ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 2 ಗ್ಲಾಸಷ್ಟು ನೀರು ತೊಗೊಂಡಿರೋದು. 1.5 ಗ್ಲಾಸು ಬಿಸಿ ಹಾಕ್ತಾ ಇದೆ, 1/2 ಗ್ಲಾಸು ರಾಗಿ ಹಿಟ್ಟಿಗೆ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ಬಿಸಿ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರೆಲ್ಲ ಬಿಸಿ ಆಗಿದೆ. ಇವಾಗ ನಾನು ಮೊದಲೇ ಕಲಸಿ ಇಟ್ಕೊಂಡಿದ್ನಲ್ಲ ರಾಗಿ ಹಿಟ್ಟು ನೀರು ಹಾಕಿ ಅದನ್ನು ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಕಲಸ್ಕೊತಾ ಇದ್ದರೆ ಅದು ಗಟ್ಟಿಯಾಗ್ತಾ ಬರುತ್ತೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಹಾಗೆ ಇದು ಕುದಿ ಬರಬೇಕು ನೋಡಿ. ಈ ಥರ ಕುದಿ ಬಂದು ಈ ಥರ ಗಟ್ಟಿಯಾಗಿದೆ ಅಂದರೆ ಇದೆಲ್ಲ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಸ್ಟೌವ್ ಆಫ್ ಮಾಡಿದ್ದೀನಿ, ತಣ್ಣಗಾಗೋಕೆ ಬಿಡೋಣ. ಅಷ್ಟೊತ್ತರಲ್ಲಿ ನಾನಿಲ್ಲಿ ಮೊಸರು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ ನಾನು ನೀರು ಕಾಲು ಕಪ್ಪಷ್ಟೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಮಜ್ಜಿಗೆಗೆ ಯಾವ ಥರ ಮಾಡ್ತೀರಿ ಆ ರೀತಿಯಲ್ಲಿ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಗಂಜಿ ನಾವು ಮಾಡಿ ಇಟ್ಕೊಂಡಿದ್ರಲ್ಲ, ಇದೆಲ್ಲ ತಣ್ಣಗಾಗಿದೆ. ಇವಾಗ ಇದು ನೀವು ಮಕ್ಳಿಗೆ ಏನಾದ್ರು ಮಾಡ್ಕೊಡ್ತೀರಂದರೆ ನೀವು ಇದೇ ಗಂಜಿಗೆ ಸಕ್ಕರೆ ಹಾಕಿ ಕೊಡ್ಬೋದು, ಬಿಸಿಯಲ್ಲಿರುವಾಗಲೇ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಹಾಕಿದಾದಮೇಲೆ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಜೀರ್ಣ ಆಗುತ್ತೆ, ಅದಕ್ಕೋಸ್ಕರನೇ. ಇವಾಗ ನಾನು ಮಜ್ಜಿಗೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಮಜ್ಜಿಗೆ ರೀತಿಯಲ್ಲಿ ನಾವು ಮಾಡಿ ಹಾಕೋದ್ರಿಂದ ನಮಗೆ ನೀರಾಗಿರುತ್ತೆ ಕನ್ಸಿಸ್ಟೆನ್ಸಿ, ಹಾಗೆ ನಮಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡ್ರೆ ರಾಗಿ ಅಂಬಲಿ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಮನೆಯಲ್ಲೇ ನಾವು ಎಷ್ಟು ಬೇಗನೆ ರಾಗಿ ಅಂಬಲಿ ಮಾಡೋದು ಹೇಗೆ ಅಂತ. ನೀವು ಇದು ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಕುಡಿಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಮಕ್ಕಳು ಕೊಡ್ತೀರಾ ಅಂದರೆ ನೀವು ಹಸಿಮೆಣಸಿನಕಾಯಿ ಇದನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಬರೀ ಸಕ್ಕರೆ ಹಾಕಿ ಕೊಡ್ಬೋದು. ದೊಡ್ಡವ್ರು ಏನಾದ್ರು ಕುಡಿತೀರಾ ಅಂದರೆ ಈ ಥರ ಮಾಡಿ ಕುಡಿಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೆ ಇದೇ ಥರ ನೀವು ಹೆಲ್ತಿಯಾಗಿರೋ ವೀಡಿಯೋಸ್ ರೆಸಿಪೀಸ್ ಯಾವುದಾದ್ರೂ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾವು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗೆಯೇ ನಮ್ಮ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.